ಕಾಂಗ್ರೆಸ್ ಸಮಿತಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಮಹದಾಯಿ ಜಲ ಮತ್ತು ಜನಾಂದೋಲನ ಸಮಾವೇಶ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಮಹದಾಯಿ ನದಿ ನೀರಿನ ಹಂಚಿಕೆಯ ವಿಷಯದಲ್ಲಿ ಮಲಪ್ರಭಾ ನಾಡಿನ ಜನ ದಾರಿ ತಪ್ಪಿಸುತ್ತಿರುವ ಬಿಜೆಪಿ ಸರ್ಕಾರದ ಜನವಿರೋಧಿ ಅಲ್ಲ. ಮಹದಾಯಿ ನೀರಿನ ಹೋರಾಟ ನಮ್ಮ ರಾಜ್ಯದ ಹಕ್ಕು, ಇದು ನಮಗೆ ಭಾಳ ಭಾಳ ಮುಖ್ಯವಾದದ್ದು. ಮುಖ್ಯವಾಗಿ ಸಮುದ್ರಕ್ಕೆ ಹೋಗೋ ನೀರನ್ನು ನಾವು ಕುಡಿಯಲಿಕ್ಕೆ ಮತ್ತು ಹೊಲ ಗದ್ದೆಗಳಿಗೆ ಮಾಡೋಕ್ಕೆ, ವ್ಯವಸಾಯ ಮಾಡೋಕ್ಕೋಸ್ಕರ ನಾವು ಕೇಳ್ತಾ ಇರೋದು. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇದೆ, ಅವರು ಒಗ್ಗಟ್ಟಾಗಿ ಕುಂತ್ಕೊಂಡು ನೀರಿನ ಸಮಸ್ಯೆಯನ್ನು ಬಗೆಹರಿಸಲಿ ಅಂತ ಹೇಳಿ ಅವರಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸನ್ಮಾನ್ಯ KPCC ಅಧ್ಯಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯ ಅವರು, ಎಚ್ ಕೆ ಪಾಟೀಲ್ ಸಾಹೇಬರು, ಸುಜಿತ್ವಾಲ್ ಅವರು, ಮತ್ತು ಬಿ ಕೆ ಹರಿಪ್ರಸಾದ್, ಎಂ ಬಿ ಪಾಟೀಲ್, ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಮಹದಾಯಿ ಯೋಜನೆಯ ಹೋರಾಟಕ್ಕೆ, ಆಂದೋಲನಕ್ಕೆ ಚಾಲನೆ ಇವತ್ತು ಕೊಡ್ತಾ ಇದ್ದೀವಿ. ಅಲ್ಲ, ಹುಬ್ಳಿಗೆ ಜಾಸ್ತಿ ಭಾಗ ಹುಬ್ಳಿಲೇ ಮಹದಾಯಿ ಯೋಜನೆ ಬಹಳ ಅನುಕೂಲ ಆಗೋ ದಿಸೆಯಿಂದ ಹುಬ್ಳಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಹೋರಾಟ ಒಂದು ಬಹುಮುಖ್ಯ ಹೋರಾಟ. ಈ ಮೊದಲೇ ಬೇಕಾದಷ್ಟು ಜನ ನಾಯಕರು ನಮಗೆ ಈ ಒಂದು ಹೋರಾಟ ಸಲುವಾಗಿ ಬಹಳ ಒಂದು ಶ್ರಮ ವಹಿಸಿದ್ದಾರೆ. ಈಗೂ ಕೂಡ ಅದು ನಮಗೆ ಮಾಡಿದಾಗ ಸಕ್ಸಸ್ ಆಗ್ಬೋದು, 100% ಹಾಗೇ ಆಗತ್ತೆ ಅನ್ನೋಂಥ ಭರವಸೆಯಿಂದ ನಾವು ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದಿಂದ ಬದಲಾವಣೆ 100% ಆಗ್ತದೆ ಅಂತೇಳಿ ನಮಗೆ ವಿಶ್ವಾಸ ಐತೆ. ಮಹದಾಯಿ ಹೋರಾಟ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳ ದಿವಸದಿಂದ ಬಹಳ ವರ್ಷದಿಂದ ಬಂದಿದೆ. ಬಟ್ ಆದ್ರೆ ಏನ್ ಮಾಡ್ತದ್ದು, ಈ ರಾಜಕೀಯದವರು ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ, ಯಾವುದಕ್ಕೂ ಸಪೋರ್ಟ್ ಮಾಡ್ತಾರ ಬಿಜೆಪಿಯವರು. ಸೊ ಹಾಗಾಗಿ ಈಗ ನಮ್ಮ ಕಾಂಗ್ರೆಸ್ ಎಲ್ಲ ಸೇವಾದಳದಿಂದ ಮತ್ತು ಕಾಂಗ್ರೆಸ್ ಎಲ್ಲ ನಮ್ಮ ಲೀಡರ್ಗಳಿಂದ ಈ ಮಹದಾಯವನ್ನು ನಾವು ಮಾಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಈ ಸರಿ 100% ನಮ್ಮ ಹೋರಾಟ ಮಹದಾಯಿ ಪರವಾಗಿದೆ. ಸೊ ಈ ಹೋರಾಟ 100% ಈ ಸರಿ ಸಕ್ಸಸ್ ಆಗತ್ತಂತ ಈ ಮೂಲಕ. ಈಗ ಬೆಂಗಳೂರು ವಿಭಾಗಕ್ಕೆ ಹೇಗೆ ಕಾವೇರಿ ನೀರಿನ ಅವಶ್ಯಕತೆ ಇದೆಯೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಪೂರ್ತಿ ಭಾಗಕ್ಕೆ ಕಳಸಾ ಬಂಡೂರಿ ಮತ್ತು ಮಹದಾಯಿ ಹೋರಾಟದ ಒಂದು ಅವಶ್ಯಕತೆ ಇದ್ದೇ ಇದೆ. ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಘೋಷವಾಕ್ಯದೊಂದಿಗೆ ಇವತ್ತು ನಾವು ಹೋರಾಟದ ಒಂದು ಹಂತದಲ್ಲಿದ್ದೀವಿ. ಈಗಾಗಲೇ ನಮ್ಮ ಹೋರಾಟದ ಒಂದು ಎಚ್ಚರಿಕೆ ಗಂಟೆ ದೆಹಲಿವರೆಗೆ ತಿಳಿದಾಗ ಈಗಾಗಲೇ ಒಂದು ನಾವು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ. ಈ ಮಹದಾಯಿ ಜಲ ವಿವಾದ ಹಾಗೂ ಜನ ಆಂದೋಲನ ಸಮಾವೇಶ ನಮ್ಮ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ. ಈ ಹೋರಾಟಗಳು ಜಲ ಸಮಸ್ಯೆ ಬಗ್ಗೆ, ವಿಶೇಷವಾಗಿ ಕುಡಿಯೋ ನೀರು ಹಾಗೂ ಉತ್ತರ ಕರ್ನಾಟಕದ ಬಹುಭಾಗ ಜನರಿಗೆ ಕುಡಿಯೋ ನೀರು ಹಾಗೂ ಕೃಷಿ ಕಾರ್ಯಕ್ರಮಗಳಿಗೆ ಉಪಯೋಗ ಆಗೋ ಸಲುವಾಗಿ ನಮ್ಮ ಎಲ್ಲ ಈ ಸೇವಾದಳ ಕಾರ್ಯಕರ್ತರು ನಾವು ರ್ಯಾಲಿಯ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ಫೂರ್ತಿ ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ದ ಹೋರಾಟ ಇದು, ಕಾಂಗ್ರೆಸ್ದು ಜನ್ಮಸಿದ್ಧ ಹಾಕಂತ ಹೋರಾಡ್ತಾ ಇದ್ದೀವಿ. ಹಿಂದಕ್ಕೆ ಈ ಪರಿಕರ್ ಅವರು ನಮಗೆ ನೀರು ಕೊಡ್ತೀವಿ ಅಂತಂದವರು ಕೊಡಲಿಲ್ಲ. ಯಡಿಯೂರಪ್ಪನವರು ಸುಳ್ಳು ಆಶ್ವಾಸನೆ ಕೊಟ್ಟು ನಮ್ಮ ಕರ್ನಾಟಕ ಜನತೆಗೆ ಮೋಸ ಮಾಡಿದ್ದಾರೆ. ಮೊನ್ನೆ ಅಂತ ಸಹಿತ ಬಿಜೆಪಿ ಅವರು ಸುಳ್ಳು ಆಶ್ವಾಸನೆ ಕೊಟ್ಟು DPR ಮಾಡಿದ್ದೇವೆ ಅಂತ ಹೇಳ್ತಾರೆ. ಆ DPR ಯಾವುದು ತಳ ಇಲ್ಲ, ಬುಡ ಇಲ್ಲ. ಅದಕ್ಕಾಗಿ ನಾವು ಕಾಂಗ್ರೆಸ್ಗರು ಉತ್ತರ ಕರ್ನಾಟಕಕ್ಕೆ ಬೆಳಕೆ ಆಗ್ತಕ್ಕಂಥ ಸರ್, ಇದು ಕಳಸಾ ಬಂಡೂರಿ ಆಯಿತು, ಆಮೇಲೆ ಮಹದಾಯಿದು ಆಯಿತು. ಭಾಳ ವರ್ಷಗಳಿಂದ ನಾವು ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದವರು ಹೋರಾಟ ಮಾಡ್ಕೋತ ಬಂದೇವಿ, ಇಲ್ಲ ಅಂತಲ್ಲ. ಬಟ್ ಇದು 2ನೇ ತಾರೀಕಿಗೆ ನಾವು ಸಮಾವೇಶ ಮಾಡ್ತೀವಿ ಅಥವಾ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ಇಲ್ಲ, ಅದೆಲ್ಲ ಸಾಲ್ವ್ ಆಗೈತಿ, ನಾವೆಲ್ಲ ಜಾರಿಗೆ ತಂದೇವಿ, ಇದನ್ನು ಇನ್ಮೇಲೆ ಇದೆಲ್ಲ ಕೆಲಸ ಆಗ್ತೈತಿ ಅಂತ ಹೇಳಿದರು.